ಮಹಾದೇಶ್ವರ ಎಷ್ಟು ದಿನ ಅಂತ ಆ ಕಟುಕನ ಕಾವಲಿನಲ್ಲಿ ಹಿಡಿಯಪ್ಪ. ಈ ಜೀವವೇ ಕೊರಗಿ ಕೊರಗಿ ಸಾಯಿದಂತಾಗಿದೆ. ಎಷ್ಟು ಆಸ್ತಿ ಇದ್ರೆ ಏನು ಪ್ರಯೋಜನ? ಹೆತ್ತವರನ್ನು ಕಳೆದುಕೊಂಡ್ರೆ ನಾನು ನನ್ನನ್ನು ನನ್ನ ತಂದೆ ತಾಯಿರೊಂದಿಗೆ ಕಳಿಸ್ಬಿಡು ತಂದೆ, ಕಳಿಸ್ಬಿಡು. ನೀನು ಮನುಷ್ಯನೇ ಅಲ್ಲ, ನೀನೊಬ್ಬ ರಾಕ್ಷಸ. ಒಳ್ಳೆ ಮಾತಿನಿಂದ
ನನಗೆ ಹೋಗಲು ಕೈ ಬಿಟ್ಟು ಕಳಿಸು. ನಿನಗಾಗಿ ಈಗ ತುತ್ತ ತುದಿಗೇರಿ ನಿಂತಿರುವ ನನ್ನ ಕಾಮದ ಪಿತ್ತವನ್ನು ಇಳಿಸಿಬಿಡು. ಆಗಲೇ ನಿನ್ನ ಬಿಟ್ಟು ಕಳಿಸಿಬಿಡು. ಮೊದಲು ನನ್ನ ಬಿಟ್ಟು ಮಾತಾಡು. ನಿನ್ನಂತ ನೀಚನಿಗೆ ಹಾಗೆ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಕಾಲಲ್ರ ಮೆಟ್ಟಿಲು ತಗೊಂಡು ಕೆನ್ನೆಗೆ ಬಾರಿಸಿದ ಮೇಲೆ ನನ್ನ ಕಾಲಡಿಯಲ್ಲಿ ನಡೀತಿರುವಾಗ ನೀ ಯಾವ ಲೆಕ್ಕ ನನಗೆ? ನಿನ್ನಂತ ಸಾವಿರಾರು ಸುಂದರಿಯರು ನನ್ನೊಂದಿಗೆ ಸರಸು ಆಡಲು ಆಸೆ ಪಡುತ್ತಿರುವಾಗ ಅವರನ್ನು ಎಲ್ಲ ನಿರಾಕರಿಸಿ ನಿನ್ನ ಬೆನ್ನ ಹತ್ತಿ ಬಂತ ನಿಂತ ನನಗೆ ಕೆಟ್ಟದಂತೆ ಮಾತನಾಡುವೇನೆ. ನಯ ಇಣಯದಿಂದ ಕೇದಿ ನಂದು ಗಟ್ಟಿಯಾಗಿರುವೆ, ನೆಟ್ಟಿನಿಂದ ಒಡೆಯನೆಂದು ಲೇನಿಕಿತ ನಿನ್ನ ಶೀಲವನ್ನು ಆರಕ್ಷಣದೆ ಸುಟ್ಟು ಹಾಕದೆ ಬಿಡಲಾರೆ. ಬಾರೇ ಬಾ. ನಿನ್ನಂತ ಆದಷ್ಟು ಗುಡ್ಡದ ಹುಲಿಗಳು ಈ ಭಗವಾನ ಬಂಗಲೆಯಲ್ಲಿ ಸಜೀವ ದಹನವಾಗಿರುವಾಗ ನಿನಗೆ ಈ ಆಟವು ತರವಲ್ಲ. ಸುಮ್ಮನೆ ಹೊರಟು ಹೋಗಿಲ್ಲಿಂದ ನಿನ್ನಂತ ಹೇಳಿಗೆ ಎದಿರಿ ಈ ಭಾರತ ಮಾತೆ ಸುಪುತ್ರಿಯನ್ನು ನಿನ್ನಂತ ಕಾಮುಕನ ಕೈಗೆ ಒಪ್ಪಿಸಿಗಳು ನಾನೇ ಶಂಡನಲ್ಲ. ನಿಮ್ಮಂತ ಯಾವ ಹೆಣ್ಣಿನ ಮೇಲೆ ಆದರೂ ಇಂಥ ಕೃತಿಗಳೇ ಮಾಡಿದ್ದು ಕಂಡಾರ ಕಂಡರು ಅವರನ್ನು ಮಣ್ಣಲ್ಲೇ ತೊಳೆದಾಗಣ. ಅದು ಅಸಾಧ್ಯ. ಕ್ಷೇತ್ರಯುಗದ ರಾಮ ಲಕ್ಷ್ಮಣರೇ ರಾವಣನೊಂದಿಗೆ ಈಗ ಹೋರಾಡಿ ಕಳೆದುಕೊಂಡರು ಆ ಸೀತಾಮಾತೆಯನ್ನು. ಮೋಸದಿಂದ ಸೀತೆಯನ್ನು ಅಪ್ಪರಿಸಿದ ಆ ರಾವಣ, ಆ ರಾವಣ ಅತ್ತುತ್ತಲೇ ಕತ್ತರಿಸಿ ಬಿಡಲಿಲ್ಲ ಆ ರಾಮ ಲಕ್ಷ್ಮಣರು. ಅವಳನ್ನು ಹತ್ತುಕೊಂಡು ಹೋಗೋಣ ಹೇಳಬೇಡು. ನಿನ್ನಂತವನಿಗೆ ಏನು ಗೊತ್ತು? ನಾನೇ ಕಚ್ಚದೆ ವೀರನೆಂದು ಇವಳನ್ನು ಬಚಾವ್ ಮಾಡಿದರೆ ಮುಂದೊಂದು ದಿನ ಇವನನ್ನು ಕಚ್ಚಿ ಕಚ್ಚಿ ತಿನ್ನದೆ ಬಿಡಲಾರೆ. ನೆನಪಿರಲಿ. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ಜೇನಿಗೆ ಮುಳ್ಳಲ್ಲಿ ಮಾತ್ರ ವಿಷ, ಈ ಭಗವಾನಿಗೆ ಮೈ ಎಲ್ಲ ವಿಷ. ನಾನು ಜೀವಂತವಾಗಿರೋ ತನಕ ನಿನಗೊಂದು ಇಂಥ ಅವಕಾಶ ನಿಲ್ಲಾರೆ. ನಿಖಿತಾ ಏನಿದೆ ಇಂಥ ಇಂದ್ರ? ನಾನು ದೇವರ ದರ್ಶನಕ್ಕೆ ಬರ್ತಾ ಇದ್ದೆ, ಆದ್ರೆ ಈ ನೀಚ ಬಂದು ಈ ನೀಚನ ದರ್ಶನ ಮಾಡುವಂತಾಯ್ತು. ಸಮಯಕ್ಕೆ ಸರಿ ಬಂದು ನೀವು ನನ್ನ ಮಾನವನ್ನು ಕಾಪಾಡಿದ್ರಲ್ಲ, ನಿಜವಾಗ್ಲು ನೀವೇ ನನ್ನ ಪಾಲನ ದೇವರು. ಅಂತ ದೊಡ್ಡ ಸ್ಥಾನಕ್ಕೆ ನನ್ನನ್ನು ಓಡಿಸಿದ್ರಿ. ನಾನೊಬ್ಬ ಗಂಡಸನಾಗಿ ಮಾಡುವ ಕರ್ತವ್ಯವನ್ನು ಮಾಡಿದ್ದೇನೆ. ನಾನಿನ್ನು ಬರುತ್ತೇನೆ. ನಿಂತ್ಕೊಂಡ್ರ? ಹಾ, ನೀವು ನನ್ನನ್ನು ಮಾತಾಡಿಸ್ಕೊಂಡ್ರೆ ಒಂದೇಕೆ ಸಾವಿರ ಮತಕ್ಕೆ ನಡೆಸಿಕೊಡ್ತೇನೆ. ಏನಿಲ್ಲ, ನನ್ನವರು ನನಗಾಗಿ ಸಾಕಷ್ಟು ಆಸ್ತಿ ಮಾಡಿ ಹೋಗಿದ್ದಾರೆ, ಆದ್ರೆ ಈ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ. ಅದಕ್ಕೆ ನನ್ನನ್ನು ನಿಮ್ಮ ಸತೀನಾಯಿ ಸ್ವೀಕರಿಸಿಕೊಳ್ಳೆಂದು ಅಡಿ ಹಿಡಿದು ಬೇಡಿಕೊಳ್ಳಿ. ಪೇಚಾಡ್ಬೇಡಿ, ನೋಡಿ ನನ್ನ ನಿಮ್ಮ ಸತೀನಾಯಿ ಸ್ವೀಕರಿಸಿಕೊಳ್ಳೆಂದು ನಿಮಗೆ ಅಡಿ ಹಿಡಿದು ಬೇಡಿಕೊಳ್ಳಿ. ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಕಡು ಬಡವರು, ಚಿನ್ನದ ತಾಟಿನಲ್ಲಿ ಕೈ ತೊಳೆತಿರುವ ಶ್ರೀಮಂತ ಕುಮಾರಿಯು ಎಲ್ಲಿ ಹೊಂದಾಣಿಕೆ? ಏನೇ ಆದರೂ ನೀವು ನಾವು ಬಡವರು, ನೀವು ಕುಬೇರರು. ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಿದ್ರೆ ತಿನ್ನುವುದು ಅದೇ ಅಣ್ಣ, ಚಿನ್ನದ ತಾಟಿನಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅಣ್ಣ. ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬೇಕಲ್ಲವೇ? ನಾನು ಶ್ರೀಮಂತನೇ ಆಗಲಿ ಬಡವನೇ ಆಗಲಿ, ಆದ್ರೆ ನನಗೆ ಅಂತ ಒಂದು ಗಂಡು ಬೇಕು. ಆ ಗಂಡು ನೀವಾಗಬಾರ್ದೇನು?
ದಯವಿಟ್ಟು ಈ ನನ್ನ ಪ್ರೀತಿ ಮಾತ್ರ ತಿರಸ್ಕರಿಸಬೇಡಿ. ನನ್ನನ್ನು ಪ್ರೀತಿಸಿ. ಈ ಮಾತು ನಿಜವಾಗಿ ನನ್ನ ಹೆತ್ತವರ ಮೇಲೆ ಆನೆ ಈ ಮಾತು ಸತ್ಯ. ಹಾಗೆ ಆಗಲಿ, ನನ್ನ ತಂದೆ ಮಾತಿನ ಹೆಚ್ಚೆಂತೆ ನಡೆಯಲಿ. ಪಾಲೆಲ್ಲ ನವಚೇತನ.
ಶೌರ್ಯ. ಲೇ ಶೌರ್ಯ, ನೀನು ಇಂದಿನಿಂದ ನನಗೆ ಮಿತ್ರನಲ್ಲ ಶತ್ರು. ನಿನ್ನ ಘನತೆ ಗೌರವಗಳನ್ನೆಲ್ಲ ಗಾಳಿಗೆ ತೂರಿ ನಿನ್ನನ್ನು ಬೀದಿಯ ಬದಿಗಿಡದ ನೇಣಲ್ಲಿ ನಿಲ್ಲಿಸದಿದ್ದರೆ ನಾನು ಇದೇ ಭೂಮಂಡಲದಲ್ಲಿ ಮೆರೆಯುತ್ತಿರೋ ಭೂಪತಿನೇ ಅಲ್ಲ. ಲೇ ಚಿಂಗಾರಿ ಚಿಂಗಾರಿ, ಊರಲ್ಲಿ ಹೇಗೆ ನಡೀತಿದೆ ಎಲೆಕ್ಷನ್? ಅದನ್ನ ಏನ್ ಕೇಳ್ತೀರಿ? ದನೇರ ಸುದ್ದಿ, ಊರಾಗಿ ಸುದ್ದಿ. ಇಲ್ ಮ್ಯಾಲ ಹೊರಟ್ಟಿಗೆ ಹೋದ್ರು ನಿಮ್ಮೂನ ಹಾಕ್ಯಾರಿ ದೊಡ್ಡ ದೊಡ್ಡ ಪೋತೋಗಳ. ಇಲ್ಲಿ ಕೌಲ್ ಪೇಟೆ ಬಂದ್ರು ನಿಮ್ಮೂನ ಹಾಕ್ಯಾರಿ ದೊಡ್ಡ ದೊಡ್ಡ ಪೋತೋಗಳ. ಬಾಳೆ ಐ ಬಿ ಕಡೆ ಹೋದ್ರು ನಿಮ್ಮೂನ ಹಾಕ್ಯಾರಿ ದನೇರ ದೊಡ್ಡ ದೊಡ್ಡ ಪೋತೋಗಳ. ಅಷ್ಟೇ ಅಲ್ದ ಅವಕ್ಕ ಕಿಂಟಲ್ ಗಂಟ್ಲೆ ತಗೋ ಹೂವಿನ ಹಾರನು ಹಾಕ್ಯಾರಿ ದನೇರ. ಇದನ್ನೆಲ್ಲ ನೋಡಕ್ ಹತ್ತಿರ ಈ ಸಲ ಎಲೆಕ್ಷನ್ ದಾಗ ಆರಿಸಿ ಬರುದು ನೀವ ನೋಡ್ರಿ ದನೇರ. ಚಿಂಗಾರಿ ಅದೇನೋ ಸರಿ, ಆ ಧರ್ಮ ಇಂದ್ರ ಚುನಾವಣೆ ಸಂಗತಿ ಬಗ್ಗೆ ಏನಂದ್ರು ಆಲ್ಕಟ್ ನನ್ ಮಕ್ಕಳು. ಆ ಸುದ್ದಿ ತೆಗೆದ್ರ ದನ್ಯಾರ ನನಗ ಹಸಿದ ಬಂದು ಕ್ವಾರ್ಟರ್ ಕುಡ್ದಾಗತ್ತ ನೋಡ್ರಿ. ಅದೆಲ್ಲ ಸರಿ, ಹೇಗೆ ನಡೀತಿದೆ ಇಲ್ಲಿ ಈ ಜೈ ಏರಿಯಾದಲ್ಲಿ ಎಲೆಕ್ಷನ್ ಬಗ್ಗೆ ಹೇಳು. ಅದನ್ನೇ ಮಾಡ್ತಿರ್ ತಗೋರ್ ದನ್ಯಾರ. ಲೇ ಮಗನ ಚಿಂಗಾರಿ ಸೀದಾ ಮಗಳು. ಲೇ ದನ್ಯಾರ ಎಲ್ಲಿ ಹೋಗಿರ್ ಹೋದ್ರು ಎಲ್ಲ ನಿಮ್ಮೂನ ಹಾಕ್ಯಾರಿ ದನ್ಯಾರ. ಹೆಂಗ್ ಬೇಕಂಗ್ ಫೋಟೋಗಳ ಆತು ಹಾಕುವಲ್ರಿ ಹಾಕ ಊರಾಗ ಫೋಟೋಗಳು. ನಾವ್ ಆರಿಸ್ಬಾರ್ದು ಅಂತ ಕರೆ ಐತೆ, ಅದ್ರಾಗ ಎರಡ್ ಮಾತಿಲ್ಲ. ಈಗ ಹೋಗ ಹೋಗ್ ಕ್ಯಾಸ ಊರಾಗ ಎಲ್ಲಾ ಮಂದಿಗೆ ಹೇಳ ಹೇ ಕ್ಯಾಸ ಎಲೆಕ್ಷನ್ ಕೋಟ್ ಹಾಕ ಕೇಬ ಮಗನ. ಆಯ್ತ್ರಿ ದನ್ಯಾರ, ಹೋಗ ಹೇಳ ಬರ್ತೀನ್ರಿ. ಹಳ್ಳಿಗೆ ಶ್ರೀಮಂತ ಸರ್ದಾರ್ ನೆನೆಸ್ಕೊಂಡ ನನಗೆ ಅಂತಹ ಸೊಕ್ಕಿನ ಮಾತನಾಡಿದನೇ ಆಲುಚ ನನ್ ಮಗ. ಲೇ ಮಗನ ಚಿಂಗಾರಿ, ನಾ ಮನಸ್ಸು ಮಾಡಿರ ನಾ ಮೆಟ್ಟಿರೋ ಮೆಟ್ಟಿನ ಸರ ಆ ನಿಮ್ಮ ಹಲಕಾರ ಸೌಕರ್ಯ ಕೊಳ್ಳಿಗೆ ಹಾಕ್ತಾನಂತ ಹೇಳಿ ಜೀವಂತ ಸುಟ್ಟು ಬಿಡ್ತಾನಂದ್ರಿ ಅವ. ಲೇ ಚಿಂಗಾರಿ, ಈ ಸುತ್ತ 40 ಹಳ್ಳಿಗೆ ಶ್ರೀಮಂತ ಸರ್ದಾರ್ ನೆನೆಸ್ಕೊಂಡ ನನಗೆ ಅಂತ ಸಕ್ಕಿನ ಮಾತನಾಡಿದ್ರೆ ಆ ಬೋಳಿ ಮಗ ಅಷ್ಟಕ ಬಿಟ್ಟಲು ಅಪ್ಪ ಅವ. ಆ ನಿಮ್ ಹಲಕಾರ ಸೌಕಾರ ಉಂಡ ಕಡದ ನಮ್ಮ ಊರ ಅಗಸಿ ಬಾಗಲಿಗೆ ಜೋತ್ ಬರ್ತದಂತ ಹೇಳಿ ಕ್ಯಾಸ ಮ್ಯಾಲ ಒಂದು ಮಳ ಕೊಡ್ಲಿ ಎದ್ದಾನ್ರಿ ಅವ. ಈ ಸಾಹಸ ಸಿಂಹದ ಮರಿಗೆ ರುಂಡ ಕಡಿಯುತ್ತೇನಂತ ಮಾತನಾಡುವಷ್ಟು ಸೊಕ್ಕ ಬಂದಿದ್ದೆ ಆ ಬಡಪ್ಪಾಯಿಗೆ. ಲೇ ಚಿಂಗಾರಿ, ಇನ್ನೊಂದು ತಿಂಗಳಲ್ಲಿ ಇಲೆಕ್ಷನ್ ಇದೆ, ಅದು ಮುಗಿಯಲಿ. ಈ ಕ್ಷೇತ್ರದ MLA ಆದ ನಂತರ ನೋಡುವಂತೆ ಈ ಭೂಪತಿಯ ಭರಾಟೆಯನ್ನು ಅಷ್ಟಕ ಬಿಟ್ಟು ಅಪ್ಪಾವ. ಬೇವರ್ಸಿ ನನ್ನ ಮಗನ, ಲುಚ್ಯ ನನ್ನ ಮಗನ, ಲಪಂಗ್ ನನ್ನ ಮಗನ ಅನ್ನೋದಲ್ಲ, ಒಳ್ಳೆ ಜೀವಂತ ಸುಟ್ಟು ಬಿಡು ಮಾತು ಮಾತಾಡನ್ರಿ ಅವ. ನನಗ ನಡ ಹೋಗಿ ನನ್ನ ದೋತರದಾಗ ಸೂಸು ಹೋಗಿ ಓಡ್ಕೊತ ಬಂದು ನೋಡ್ರಿ ದನ್ಯಾರ ಅಲ್ಲಿಂದ. ಲೇ ಚಿಂಗಾರಿ, ಈ ಸಾಹಸ ಸಿಂಹದ ಮನೆಗೆ ರುಂಡ ಕಡಿತು ಅಂತ ಹೇಳಿದಾನಂದ್ಮೇಲೆ ಮುಗತ್ತೆ ಹೋತ ಅವನ್ ಹೆಂಗ್ ಮುಗಿಸ್ಬೇಕಂತ ನನಗ್ ಗೊತ್ತೈತಿ. ಈ ಊರಿಗೆ ನಾ MLA ಆದ್ಮೇಲ ಅವನ್ ಹೆಂಗ್ ಮುಗಿಸ್ಬೇಕನ್ನೋದು ಗೊತ್ತೈತಿ. ಮುಗಿಸಿದ ಮ್ಯಾಲ ನೋಡುವಂತೆ ಈ ಭೂಪತಿಯ ಭರಾಟೆಯನ್ನು. ಬರುತ್ತಾರಂತೋ ಇಲ್ಲೋ ಮಿತ್ರ ಬರ್ತೇನೆ ಅಂದ್ರು. ಆದರೆ ಆದರೆ ಎಂಬ ಕೆಟ್ಟ ಶಬ್ದವನ್ನು ನನ್ನ ಕಿವಿಗೆ ಹಾಕಬೇಡ ಮಿತ್ರ, ಅದೇನೆಂದು ಬೇಗ ಹೇಳು.
ಬಾರಿ ನಿನ್ನ ವಿರುದ್ಧ ಚುನಾವಣೆಯಲ್ಲಿ ಸುತ್ತ 40 ಸ್ಥಳೀಯ ಜನರಿಗೆ ಹೇಳಿದಾರಂತೆ ಆ ಧರ್ಮ ಮತ್ತ ಅವನ ತಮ್ಮ ಇಂದ್ರ. ಓಹೋ, ಹಾಗೆ ಮಾಡ್ತ ಅಂತ ಹೇಳಿದ್ರೆ ಆ ಲುಚ್ಚ ನನ್ನ ಮಕ್ಕಳು. ಭೂಪತಿ, ಈ ಭೂಪತಿ ಅಂದರೆ ಇಡೀ ಸಮಾಜವೇ ಗಡಗಡೆ ನಡಗುತ್ತಿರುವಾಗ ಕೇವಲ ಅಂತ ನರ ಮಾನವರ ಗತಿ ಏನು? ಧರ್ಮ ನನಗೆ ಎದುರಾಗಿ ಈ ಊರಲ್ಲಿ ಅದು ಹೇಗೆ ಜೀವನ ಮಾಡ್ತೀಯೋ ನಾನು ನೋಡ್ತೇನೆ ಮಗನು. ನನ್ನ ಇರ್ತೇವ ಸಂಚಿ ಹುಡುಗರು ನಿನ್ನ ಪಾತಾಳಕ್ಕೆ ತುಳಿಯದೆ ಬಿಡಲಾರೆ. ಭೂಪತಿ, ನಿಮಗೆ ಇರುದ ಅವರ ವಂಶವನ್ನು ಬೇರು ಸಮೇತ ಬುಡ ಮೇಲೆ ಮಾಡಿದರು. ನನ್ನ ಸೇಡಂಬ ಆಸ್ತಿ ಬಂದರಿಗೆ ಸಮಾಧಾನ ಸಿಗಲಾರದು. ಮತ್ತೆ ಧರ್ಮ, ಈ ಬಾರಿ ಇಲೆಕ್ಷನ್ದಲ್ಲಿ ನಾನು ಗೆದ್ದ ಮೇಲೆ ನಿಮ್ಮ ತಂಗಿ ರಕ್ಷಿತಾಳನ್ನು ನನ್ನ ತೂಗಿಯಾಲೆಯಲ್ಲಿ ಮಾರಾಣೆಯಂತೆ ಮಾಡಿ ನನ್ನ ಸೇಡಂಬ ಸಂತಾಪವನ್ನು ಅವಳ ಮೇಲೆ ತೀರಿಸಿಕೊಳ್ಳದೆ ನಿದ್ರಿಸಲಾರ ಈ ಭೂಪತಿ. ಭೂಪತಿ, ನಿನಗೆ ಎದುರಾದವ್ರನ್ನೆಲ್ಲ ಅರಿಕೆಯ ಕೋಣದಂತೆ ಓಡಾಡಿಸಿ ನೆಲಗೆ ಕೆಡವಿ ನಿನ್ನ ಹಾದಿಯನ್ನು ಸುಗಮಗೊಳಿಸಿದರೆ ನನ್ನ ಹೆಸರು ಮಹಾನ್ ಬುದ್ಧಿವಂತ ಭಗವಂತನೇ ಅಲ್ಲ. ನಿನ್ನಂತ ಬುದ್ಧಿವಂತ ನನ್ನ ಬಳಿ ಇರುವಾಗ ಈ ಸುತ್ತ 40 ಹಳ್ಳಿಯಲ್ಲಿ ನನಗೆ ಎದುರಾಗುವ ಅಧಿಕಾರ ಯಾರಿಗಿದೆ ಹೇಳು? ಕಣ್ಣಿಗೆ ಕಾಣುವ ಸುಂದರವಾದ ಅಕ್ಕಿಗಳನ್ನು ನನ್ನ ಕಾಮದ ಪಕ್ಕಿನಿಂದ ಕುಕ್ಕಿ ಇನಿ ಕಚ್ಚಿದ ಹಣ್ಣಿನಂತೆ ಮಾಡುವುದೇ ನನ್ನ ಗುರಿ. ನಮಸ್ಕಾರ ಭೂಪತಿಯವರಿಗೆ. ನಮಸ್ಕಾರ ಧರ್ಮಣ್ಣ, ಬಾ ಧರ್ಮಣ್ಣ. ಹಿಂದೆ ನಡೆದ ವೈರತ್ವಗಳನ್ನೆಲ್ಲ ಮರೆತು ಬಿಡು. ಹೇಗೆ ಸಾಗಿದೆ ನಿನ್ನ ವ್ಯವಸಾಯದ ಕೆಲಸ? ನಿಮಗೆ ಗೊತ್ತಿದೆಯಲ್ಲ ಸಾವುಕಾರಿ, ಕೈಗೆ ಬಂದದ್ದು ಬಾಯಿಗೆ ಬರೆದಂತಾಗಿದೆ. ಬೆಳೆದ ಫಸಲಿಗೆ ಬೆಂಬಲ ಬೆಲೆಯನ್ನೇ ಕೊಡುತ್ತಿಲ್ಲ ಇಂದಿನ ಹೇಸಿ ಸರ್ಕಾರ. ದುಬಾರಿ ಬೆಲೆ ನೀಡಿ ಗೊಬ್ಬರ ಬೀಜ ತೆಗೆದುಕೊಂಡು ಬೆಳೆದ ಬೆಳೆಯನ್ನು ಮಾರ್ಕೆಟ್ಗೆ ತೆಗೆದುಕೊಂಡು ಹೋದ್ರೆ ಅಲ್ಲಿನ ದಲ್ಲಾಳಿಗಳು ಬಾಯಿಗೆ ಬಂದಂತೆ ಬೆಲೆ ಕಟ್ಟುತ್ತಾರೆ ದಲ್ಲಾಳಿ ಅಂಗಡಿಯವರು. ಹೇಗೋ ಸಾಗಿದೆ ರೈತರ ಬದುಕು. ಅದಕ್ಕೆಂದ ಈ ಸಲ ಎಂಎಲ್ಎ ಕ್ಷೇತ್ರದಿಂದ ನಾನೇ ಇಲೆಕ್ಷನ್ಗೆ ನಿಂತುಕೊಂಡಿದ್ದೇನೆ. ಆರಿಸಿ ಬಂದ ಮೇಲೆ ನಮ್ಮ ರೈತರನ್ನು ದೇವರಂತೆ ನೋಡಿಕೊಳ್ಳುವುದೇ ನನ್ನ ಛಲ. ನೀವೆಲ್ಲ ಸೇರಿ ನನ್ನನ್ನು ಗೆಲ್ಲಿಸಿಕೊಂಡು ಬಂದರೆ ನಿಮಗೆ ಸಿಗಬೇಕಾದ ಬೆಂಬಲ ಬೆಲೆಯನ್ನು ನಾನು ಕೊಡಿಸುತ್ತೇನೆ. ರೈತರ ಪರವಾಗಿ ನಾನು ಹೋರಾಟ ಮಾಡುತ್ತೇನೆ. ಏನಂತೀಯ ಧರ್ಮಣ್ಣ? ಮೊದಮೊದಲು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಡುವ ಪ್ರತಿಯೊಬ್ಬ ಮಹಾನುಭಾವರು ಮಾತು ಇದೆ, ಆರ್ಸಿ ಬಂದ ಮೇಲೆ ಬೆಂಗಳೂರು ಎಂಬ ಮಯಾಣದಲ್ಲಿ ಮಜಾ ಮಾಡುತ್ತಾ ಇದೇ ರೈತ ಬೆನ್ನಿನ ಮೇಲೆ ಸವಾರಿ ಮಾಡಿಕೊಂಡು ಓಟ ಕೊಟ್ಟವರಿಗೆ ಏಟು ಕೊಡುವುದು ಮೊದಲಿಂದ ಬಂದಿದೆ ಅಲ್ಲವೇ. ಸರ್ಕಾರವನ್ನು ನಾಯಾ ಕೇಳುವನೆಂದರೆ ಕೇಳೋರೇ ಇಲ್ಲಾರು. ರೈತರಿಗೆ ಸಿಗಬೇಕಾದ ಬೆಂಬಲ ಬೆಲೆಯನ್ನು ಆದರೂ ಘೋಷಿಸಿದೆಂದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರೆ ಇದೇ ರಾಜಕೀಯ ಜನರು ಗುಂಡಾಗಳಿಂದ ಪೊಲೀಸರಿಂದ ಬೆದರಿಸಿ ರೈತನ ದೊಡ್ಡ ಗುಂಡಾಗಳಂತ ನೋಡ್ತೀರಾ? ನೀವು ಮಾತ್ರ ತೆರೆ ಮರೆಯಲ್ಲಿ ಕೇಕೆ ಹಾಕಿ ನಗುತ್ತಿರುವೆ, ಇದೇ ಅಲ್ಲವೇ ನಿಮ್ಮ ರಾಜಕೀಯ ದುರ್ಬುದ್ಧಿ? ಅಂತ ರಾಜಕೀಯ ಶಾಲೆಯ ಹೋಲಿಸಬೇಡ ನಮ್ಮ ಭೂಪತಿ ಅವರನ್ನು. ಪ್ರಜಾ ಸೇವೆ ದೇವರ ಸೇವೆ. ರೈತಾಪಿ ಜನರೇ ನಮ್ಮ ಬಾಳ ಭವಿಷ್ಯತ್ತಿನ ಬೆನ್ನೆಲೆ ಬಂದು ತಿಳಿದು ಅವರ ಉದ್ದಾರಕ್ಕೆಂದು ವಿಧಾನಸೌಧ ಮೆಟ್ಟಲು ಹತ್ತಲು ರೆಡಿಯಾಗಿ ನಿಂತವರು ಆ ಭೂಪತಿಯವರು. ಅದಕ್ಕಾಗಿ ಈ ಸುತ್ತ 10 ಹಳ್ಳಿ ಜನತೆಯು ಇವರು ಬೆನ್ನಿಂದ ನಿಲ್ಲಬೇಕು. ಸಪಾತ್ ಮಾಡಿ ನಿಂತುಕೊಂಡು ಆಡಿಸ್ತಂದ್ರೆ ನಮ್ಮ ಕೋರಿ ನಾವೇ ತೊಡಗಿರು. ಸರಿ, ಮೈಯಲ್ಲಿ ದುರಂಕಾರ ತುಂಬಿಕೊಂಡಿರುವ ಕರ್ಮದ ದನಕರಿಯವನು ಹಣ ಸಿಗುತ್ತದ ಅಂದರೆ ಹೇಸಿ ತಿನ್ನದ ನಾಥದ ಹೇಸಿ ಮಾಡುವನು ಇಂಥವಳಿಗೆ ಹೋಟು ಕೊಡಲು ಬದಲು ಈಗಲೇ ಚಪ್ಪಲಿ ಎಟ್ಟುಕೊಟ್ಟು ಮನೆಯಲ್ಲಿ ಇರಿಸೋದು ಉತ್ತಮ ಅಲ್ಲವೇ? ಏ ಬಡ ಭಿಕಾರಿ ಧರ್ಮ, ನಿನ್ನ ತಮ್ಮ ಈ ಭೂಮಂಡಲ ಭೂಪತಿಗೆ ಎಚ್ಚರ ತಪ್ಪಿ ಮಾತನಾಡುತ್ತಾನೆ. ಹುಷಾರಾಗಿ ಮಾತನಾಡಲು ಹೇಳು ಅವನಿಗೆ. ಸಕ್ಕಿನ ದರ್ಪಣದ ಕೇಳಿದರೆ ನಿನ್ನ ದನಿಕರ ಹುಚ್ಚು ಬಿಡಿಸಿ ನಿನ್ನ ದನಿಕರಕ್ಕೆ ಮಂಗಳ ಆಡಬೇಕಾಗಿತ್ತು. ಎಚ್ಚರ ಮಗನು ಕೇಳಾರತಿ, ನನಗೆ ಮಂಗಳ ಆಡು ಹುಚ್ಚುಡ್ಗನೇ. ನನ್ನ ಶ್ರೀಮಂತಿಕೆ ಹಣದಿಂದ ನಿನ್ನಂತ ನೂರಾರು ಜನ ಬಡಬೇಕು.
ಅಧಿಕಾರಿಗಳನ್ನು ಸುಟ್ಟರು. ನನ್ನ ಶ್ರೀಮಂತಿಕೆಯು ಒಂದು ಕುಲ ಗಂಜಿ ಅಷ್ಟು ಸವೆಯಲಾರದು. ಅಂತಾದ್ರಲ್ಲಿ ನನಗೆ ಎಚ್ಚರ ತಪ್ಪಿ ಮಾತನಾಡುತ್ತಿದ್ದೇನೋ ಮಗನೇ. ಲೇ ಧರ್ಮ, ಈ ಬಹುಮಂಡಲ ಭೂಪತಿ ಎಚ್ಚರ ತಪ್ಪಿ ಮಾತನಾಡುತ್ತಿದ್ದಾನೆ ನಿನ್ನ ತಮ್ಮ. ಹುಷಾರಾಗಿ ಮಾತನಾಡಲು ಹೇಳು ಅವನಿಗೆ. ತನಕರೇ, ನನ್ನ ತಮ್ಮ ಮಾತನಾಡಿದ್ದರಲ್ಲಿ ತಪ್ಪೇಳಿದೆ? ಅವನು ಹೇಳುತ್ತಿರುವುದು ಸತ್ಯ ತಾನೆ. ಹಣದ ಮಬ್ಬಿನಲ್ಲಿ ನಿಮ್ಮಂತ ಶ್ರೀಮಂತರು ಬಾಯಿಗೆ ಬಂದಂತೆ ಮಾತನಾಡಿದರೆ ಎಚ್ಚರಿಕೆ ಗಂಟೆ ಬಾರಿಸುತ್ತಿದ್ದಾನೆ ಅಷ್ಟೇ. ಎಚ್ಚರಿಕೆ ಗಂಟೆ ಅದು ನಮ್ಮಂತ ಕಲಿಯುಗ ಕಿರಾತಕ ದಲ್ಲಿಕರಿಗೆ ಎಚ್ಚರಿಕೆ ಗಂಟೆ ಅದು ಜನ್ಮದಲ್ಲಿ ಸಾಧ್ಯವಿಲ್ಲ. ನಮಗೆ ಎಚ್ಚರಿಕೆ ಗಂಟೆ ಬಾರಿಸುವುದು ಒಂದ್ ವೇಳೆ ಆಗೇನಾರ ಮುಂದೆ ಬಂದರೆ ನಿಮ್ಮಂತ ಬಡ ಕುಣ್ಣಿಗಳು ಎಲ್ಲವುಗಳನ್ನು ಹೇಗೆ ಪುಡಿ ಪುಡಿ ಮಾಡಬೇಕನ್ನೋದು ಈ ಬುದ್ಧಿವಂತ ಭಗವಾನಿಗೆ ಚೆನ್ನಾಗಿ ಗೊತ್ತು. ಧರ್ಮ, ಸುಮ್ಮನೆ ಮಾತಿಗೆ ಮಾತು ಬೇಸಿ ವೈರತ್ತ ಕಟ್ಟುಕೊಳ್ಳಬೇಡ. ನಿನಗೆ 10 ಲಕ್ಷ ಹಿಡಿಗಂಟು ಒಂದೇ ಸಾರಿ ಕೊಡ್ತೀನಿ. ನಿಮ್ಮ ಹಳ್ಳಿಯ ಓಟನ್ನೆಲ್ಲ ನನಗೆ ಹಾಕಿಸು. ಮುಂದೆ ನಾನು ಆರಿಸಿ ಬಂದ ಮೇಲೆ ನಮ್ಮ ದೇವರಂತೆ ನಡ್ಕೋತೇನೆ ನಮ್ಮ ರೈತರನ್ನು. ನಿನಗೆ 10 ಲಕ್ಷ ಹಿಡಿಗಂಟು ಕೊಟ್ಟು ನಿಮ್ಮ ತಮ್ಮಂದಿರ ಮುಂಬಾಳಿಗೆ ಎಲ್ಲಾ ರೀತಿ ಸಹಾಯ ಮಾಡ್ತೀನಿ. ಯೋಚಿಸು, ಮನೆಗೆ ಬಂದ ಮಹಾಲಕ್ಷ್ಮಿನ ಒಳೆಯ ಕರೆದುಕೊ. ಏನಂತೀಯ ಧರ್ಮಣ್ಣ? ಓಟಿನ ಆಸೆಗಾಗಿ ನೋಟಿನ ಆಸೆಗಾಗಿ ಓಟನ್ನು ಮಾರಿಕೊಂಡಿದ್ದರಲ್ಲದೇ ನಿಮ್ಮಂತ ಗುಂಡಾಗಳ ಕೈಗೆ ರಾಜಕೀಯ ಸಿಕ್ಕು ತೊಳಲಾಟದಲ್ಲಿ ನಿಂತಿರುವುದು. ಇಂದಿನ ರಾಜಕೀಯದಲ್ಲಿ ದಿನಕ್ಕೊಂದು ಹಗರಣಗಳಾಗಿ ಇಡೀ ದೇಶದ ಘನತೆಯನ್ನೇ ಹರಾಜಿಗಿಟ್ಟಿದ್ದಾರೆ. ಅಷ್ಟೇ ಯಾಕೆ, ಬಡವರಿಗಾಗಿ, ದೀನ ದಲಿತರಿಗಾಗಿ, ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೆ ತಂದರು. ಅಕ್ಕಿಯೆಲ್ಲ ನಿಮ್ಮಂತ ಶ್ರೀಮಂತರ ಗೋದಾಮು ಸೇರಿ ಬಡವರು ಮಾತ್ರ ಮಣ್ಣು ತಿನ್ನುತ್ತಾ ಬದುಕೋಬೇಕಾಗಿದೆ. ನಿಮ್ಮಂತವರ ಹಣದ ಆಸೆಗಾಗಿ ನಮ್ಮಂತವರು ಕಣ್ಣೀರು ಸುರಿಸಬೇಕಾಗಿದೆ. ಅಂದರೆ ಈ ಜೋಡಿ ಸರ್ದಾರ್ಗೆ ಎದುರಾಗಿ ಬಾಳ್ತೀಯಾ ನೀನು? ಹೌದು, ನೋಟಿನ ಆಸೆಗಾಗಿ ಹೋಟನ್ನು ಮಾರಿಕೊಳ್ಳುವ ಹೇಸಿ ಜಾತಿಯವನಲ್ಲ ನಾನು. ನನಗೆ ಬೇಕಿರುವುದು ಬಡವರು ರೈತರ ಹೋರಾಟಗಾಗಿ ನಿಸ್ವಾರ್ಥದಿಂದ ಸೇವೆ ಮಾಡುವ ವ್ಯಕ್ತಿ. ದೇಶವನ್ನು ಉನ್ನತ ಶಿಖರಕ್ಕೇರಿಸುವ ಮಹಾನ್ ವ್ಯಕ್ತಿ. ಇಷ್ಟಕ್ಕೂ ಮೀರಿ ನಮ್ಮನ್ನು ಕೆಣಕಿದ್ದೆ. ಆದರೆ ಇಂದಿನಿಂದ ಈ ಭೂಪತಿ ಎದುರಿಗೆ ಮತದಾರರ ಮನವೊಲಿಸಿ ಇವನ ಪರವಾಗಿ ಕೆಲಸ ಮಾಡೋದಲ್ಲ, ನಿನ್ನ ವಿರುದ್ಧವೇ ಕೆಲಸ ಮಾಡುತ್ತೇನೆ ಗೊತ್ತೇ? ಧರ್ಮ, ತೋಳದ ಕೈಯಲ್ಲಿ ಸಿಕ್ಕ ಕುರಿಮರಿ ಅಂತ ಆಗಿದೆ ಈ ನಿನ್ನ ಬಾಳು. ಆದರೂ ವ್ಯರ್ಥವಾಗಿ ಏಕೆ ಬಡಬಡಿಸುತ್ತಿರುವೆ? ನಾನು ಈ ಭಾಗದ MLA ಅದು ಹೇಗೆ ಆಗಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಎಲೆಕ್ಷನ್ ಸಮಯದಲ್ಲಿ ನಿನ್ನಂತವನ ಬೆನ್ನೆಲ್ಲಿ ಬನ್ನೋದು ಹೇಗೆ ಮುರಿಬೇಕಂತಾನೂ ಗೊತ್ತು. ಒಂದು ವೇಳೆ ನೀನೇ ಹೇಳಿದಂತೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ನನಗೆ ಎದುರಾಗಿ ಯಾರಾದರೂ ನಿಂತಿದ್ದೆ ಆದರೆ ನಿಮ್ಮ ಇಡೀ ವಂಶವನ್ನೇ ಬೆಂಕಿಯಲ್ಲಿ ದಹಿಸಿ ಬಿಡ್ತಾನೆ ಎಚ್ಚರ. ನಿನ್ನ ಸೇಣೆ ಬೆಂಕಿಯಲ್ಲಿ ಸುಟ್ಟು ವಂಶ ನಮ್ಮದಲ್ಲ, ಇದೇ ರೀತಿ ನಮ್ಮನ್ನ ಕೆಳಕುತ್ತಾನಿದ್ರೆ ಭೂಪತಿ ನನ್ನ ಇನ್ನೊಂದು ಸಾರಿ ನನ್ನ ಮನೆತನದ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ನಿನ್ನ ಮರಣ ಸಮೀಪಿಸಿತ್ತಂದು ತಿಳಿದುಕೋ ನನ್ನ ಮಗನೇ. MLA ಆಗುತ್ತೇನೊಂದು ಹೊರಟಿರೋ ನಾಲಾಯಕಿ ನನ್ನ ಮಗನೇ, ನಿನಗ್ಯಾರು ಹಾಕುತ್ತಾರೆ ಓಟು? ನೀನಾಗೆ ಮನೆ ಮನೆಗೆ ಹೋಗಿ ಓಟು ಹಾಕಿರೆಂದು ಹೇಳಿದರು. ನಿನಗೆ ಚಪ್ಪಲಿ ಏಟು ಕೊಡುತ್ತಾರೆ ವಿನಃ ಓಟನ್ನಂತೂ ಯಾರು ಹಾಕಲಾರರು.
ಬರ್ತೀನಿ ಮಗನೇ ಎತ್ತೋಣ. ಗೋಪತಿ ಎಂತ ಕೆಲಸ ಮಾಡಿದೆ, ನೀ ಹೂ ಅಂದಿದ್ರೆ ಸಾಕು, ಅವರ ಇಬ್ಬರ ಹೆಣ ಇಲ್ಲೇ ಕಡು ಬಿಡ್ತಿದ್ದೆ. ಭಗವಾನ್, ನನಗೆ ಚೆನ್ನಾಗಿ ಗೊತ್ತು ಅವರನ್ನ ಹೇಗೆ ಮುಗಿಸಬೇಕೆಂದು. ಈಗ ಅವರನ್ನ ಏಕೆ ಕೈ ಬಿಟ್ಟಿನಿ ಅಂದರೆ, ಎಲೆಕ್ಷನ್ ಕೆಲವೇ ದಿನಗಳು ಮಾತ್ರ ಉಳಿದಿದೆ, ಅದು ಮುಗಿಯಲಿ. ನಾನು ಈ ಕ್ಷೇತ್ರದ MLA ಆದ ಮೇಲೆ ಅವರನ್ನ ಈ ಭೂಮಂಡಲದ ಮೇಲಕ್ಕೆ ಕಳಿಸೋದು ನನಗೆ ಚೆನ್ನಾಗಿ ಗೊತ್ತು. ಸಿಂಗಾರಿ ಲೇ ಸಿಂಗಾರಿ, ಸುತ್ತ 40 ಹಳ್ಳಿಗೆ ಹೋಗು, ಪ್ರತಿ ಮನೆ ಮನೆಗೂ. ಆದ್ರನ್ರಿ ಅವರು ಪೈಲ್ವಾನ್ ಪಾಪ ಅಂತೀರಿ, ಏನ್ ಮಾತಾಡ್ತಾರ್ರಿ ಹೆಡ್ಸಿಗನ್ ಮಕ್ಕಳವ್ರ, ಅವ್ರ ಮಾತ್ ಕೇಳಿ ನನ್ನ ಹುಡ್ದಾರ ಸಡ್ಲಾಗೈತ್ ನೋಡ್ರಿ ದಿನೇರ. ಲೇ ಚಿಂಗಾರಿ ಸಾಕು, ನಿಲ್ಲಿಸು ನಿನ್ನ ತಲೆ ಹೊಟ್ಟಿ, ಮೊದಲು ಹೋಗು ಸುತ್ತ 40 ಹಳ್ಳಿಯ ಪ್ರತಿ ಮನೆ ಮನೆಗೂ ಒಂದೊಂದು ಸೀರೆ ಕೊಕ್ಕರು ಬಿಂದಿಗೆ ಸರಾಯಿ ಬಟ್ಲೆ ಕೊಟ್ಟು ಓಟ್ ಹಾಕಲು ಹೇಳಿ ಬಾ ಮಗನೇ, ಹೋಗು. ಇವ್ರ ಸೆರೆ ಬಾಟ್ಲಿ ಕುಕ್ಕರ ಮಿಕ್ಸರ ಅದಕ್ಕ ಇದಕ್ಕ ಎದಕ್ ಹಾಳ ಮಾಡ್ತೀರಿ ರೊಕ್ಕ ತನೇರ? ಇಲ್ಲೇ ತಾಂಡೇಕ್ ಹೋಗಿ ಒಂದ್ ಬಿಟ್ಟು ಎರಡ್ ಕಂಟ್ರಿ ತುಂಬಕೊಂಡ್ ಬಂದ ಒಬ್ಬೊಬ್ರಿಗೆ 10 ಲೀಟರ್ ಅಲ್ಲ, ಮನಿಗೆ 10 ಲೀಟರ್, ಒಬ್ಬೊಬ್ಗೆ 10 ಲೀಟರ್ ಕೊಟ್ರ ಆತ್ರಿ ತನೇರ? ನಾ ಅದ ಕೆಲ್ಸ ಮಾಡಿ ತಾಂಡೇಕ್ ಹೋಗ್ಕಂಡ್ರಿ. ನಾ ಬಿಡಿಸ್ಕೊಂಡು ಬರೋಣ. ಹದಿನಾರರ ಹುಡುಗಿ ಬಂದಾಳ ಕೊಡ್ತೀನಿ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಪೂಜಾನ ಮನಿ ಯಾಕಾರ ಬಾಡಿಗೆ ಹಿಡ್ದೇನು ಅಂತೀನಿ. ಅಲ್ಲ ಅಲ್ಲ, ಅದೇನು ಮನಿ ರೇ ಮನಿ, ಅದೇನು ಮನಿನೋ ಏನು ಮಠನೋ, ಒಂದು ತಿಳಿವಲ್ದಂಗ ಆಗೈತಿ. ಇನ್ನ ಏ ಮಾಡ್ದಂತ ಗೊತ್ತಾಗವಲ್ದ. ಏನು ಅದಾನ ನಿನ್ನ ಮನಿ ಹೇಳತ್ತೀನಿ,
ಮತ್ತ ನಿನ್ನಂತ ಸಣ್ಣ ಹುಡುಗಿರಿಯ ತಿಳಿಯಂಗಿಲ್ಲ ಬಿಡ. ಏ ಹುಚ್ಚ, ನಾ ಸಣ್ಣ ಹುಡುಗಿ ಅಂತ ಯಾರು ಹೇಳ್ಯಾರ? ನಾನು ದೊಡ್ಡಕ್ಕಾಗಿ ಯಾರು ಹೊರತಾ ಇತ್ತು. ಅಯ್ಯೇ ಹುಡುಗಿ, 6 ವರ್ಷ ಆದ್ರೂ ಆಗಿಲ್ಲನ ಅರ್ರದ ಕೊಳ್ಳಾಕ. ಏನಂದಿ? ಅದನ ಅನುಭವದ ವಯಸ್ಸ, ಅರ್ತುಕೊಳ್ಳೋ ಮನಸ್ಸ ಹೇಳಿದ್ರ ಇಷ್ಟೇ ಆಗ್ತಿ? ಸೀರಿಯಸ್? ಅಂತದೇನಿಲ್ಪ ನನ್ನ ಮನಸ್ಸು, ನೀ ಏನದು ವಿಚಾರ ತಿಳಿಸು. ಮುಚ್ಚಿಟ್ರೆ ಆಗೋದು ನಂಗೆ ತ್ರಾಸು. ಏನಂದು ನೀನೇ ವಿಚಾರಿಸು ಮಾವ. ವಿಚಾರಿಸು ಏನೈತಿ? ಏನೈತೆ ನಿಮ್ಮ ಮನೆಯೇನೋ ಮನೀರ್ಯಾ? ಅದೇನು ಗೊಡ್ಡು, ಅದೇನು ತ್ಯಾಕು, ಸಾಡ್ಲ ಸರ್ಕಾರ, ಲೂಸ್ ಗೌರ್ಮೆಂಟ್, ಎಲ್ಲ ಲೂಸ್ ಬಿಟ್ಟಿಂಗ ಬಿಡ್ರಿ. ಏ ಮಾವ, ನಮ್ಮ ಮನೆಗೆ ಹೆಸರು ಇರ್ತೀಯ, ತೆಗ್ಗೇಸ್ದಾವು, ಗುದ್ದೇಸ್ದಾವು, ಲೂಸ್ ಬಿಟ್ಟಿಂಗ್ ಅದಲ್ಲ, ಏನಾವೆಲ್ಲ ಲೂಸ್ ಆದದ್ದು? ಅದಾನ ನಿಮ್ಮ ಮನೆ ಗೊಡ್ಡ ತೆಗ್ಗಿನ ವಿಚಾರ, ಇನ್ನ ನಿಮ್ಮ ಮನೆ ಹೊರಗಿನಿಂದ ಎಲ್ಲ ಲೂಸ್ ಪೈಪ. ಅದಕ್ಕೆ ಇನ್ನ ಇನ್ನ ಅದ ಮನೆ ಈಗ ಸ್ವಿಚ್ ಬೋರ್ಡ್ ಒತ್ತಿದ್ರ ಎರಡೂ ಬಟನ್ ಹಿಡ್ದ ಅದಿಮಿದ್ರು ಕರೆಂಟ ಪಾಸ್ ಆಗಂಗಿಲ್ಲ. ಹೆಂಗೈತ್ ನೋಡ ನಿನ್ನ ಮನೆ ಪರಿಸ್ಥಿತಿ? ನಾ ಮನೆ ಹಂಗ ಹಿಂಗ ಅನ್ನಂಗಿಲ್ಲ, ಮನೆ ಇರೋದ ಹಂಗ ನೋಡ. ಅಂದ್ರ ಅಂದ್ರ ಗೊತ್ತಾಗಂಗಿಲ್ಲ ಹೆಮ್ಮವ. ನೋಡ ನೀನು ನಾನು ಅಂತ ಹೇಳಿ ಒಂದ ಮನೆಯಾಗ ಇರೋದ್ರೊಳಗ ಇನ್ನೂ ಆದ್ರೂ ನಮ್ಮ ಮನೆಯಾಗ ಯಾರು ವಾಸ ಮಾಡಿಲ್ಲ. ಇಲ್ಲಿ ಆದ್ರೂ ಬರ್ತಾವ, ಗುದ್ದಾದ್ರೂ ತೆಗಿತಾವ. ಅದಕ್ಕಾಗಿ ನೀ ಬೆಕ್ಕ ಸಾಕ. ಏನಂದ್ಯ ಹಂಗಾದ್ರ ನಿಮ್ಮ ಅಪ್ಪ ಚಿಂಗಾರಿಗೆ ಹೇಳ ಒಂದೆರಡು ಎಮ್ಮಿ ತರ್ಸಾಕ ಕೇಳ. ಎಮ್ಮಿ ಹಿಂಡಿ ಹಾಲು ಸಾಕ್ತಾನ, ಬೆಕ್ಕ ಸಾಕ್ತಾನ? ಬೆಕ್ಕ ಸಾಕ್ಬೇಕ? ಹೋ ಮತ್ತ ನೋಡ, ನೀ ಯಾಕೆ ಬೆಕ್ಕ ಸಾಕ್ಬೇಕು ಅದನ್ನು ಕೇಳ. ಯಾಕಂದಿ ನೀನು ಬೆಕ್ಕ ಸಾಕದ್ರೊಳಗ ಯಾವ್ದಾರ ಕಾಟ್ನ್ಯಾಗ ನಿಂದು ಗುದ್ನ್ಯಾಗ ಬಂದು ನಮ್ದ್ರೊಳಗ ಮನ್ಯಾಗ ನಿದ್ದೆ ಮಾಡಮ್ ಹೋಗ್ತಂದ್ರ ಏನ್ ಮಾಡುದು? ಮೊದ್ಲ ನನ್ನ ಎದುರಿಕೆ ಬಹಳ ಅಂಜಕ್ ಬರ್ತೈತಿ ಮಾವ. ಅಂಜಿಕೆ ಯಾಕೆ ಮಾಡ್ಕೊತಿ? ಅಡ್ಡ ಗ್ವಾಡಿ ನಿಮ್ಮದ, ಆ ಗ್ವಾಡಿ ಒಳಗಿರೋ ಸಂಧಿನ ನೀವ ಮುಚ್ಕೋಬೇಕ. ಆಗ ಸಂಧಿ ಮುಚ್ಕೊಂಡಿಲ್ಲ ಅಂದ್ರ ಇಲ್ಲಿ ಆದ್ರೂ ಹೋಗತಾವ, ಯಾಕನಾದ್ರೂ ಹೋಗತಾವ. ಏನ್ ಮಾಡುದು, ಎತ್ತ ಮುಚ್ಚಿದ್ರು ಬಿಡ ಇಲ್ಲಂತ ಯಾವ ಮೂಲಿರ ಬಂದು ತೂತ್ ಮಾಡೇ ಬಿಡ್ತಾವ. ನನಗೊಂದು ಸಾಹಸಕ್ಕಾಗಿ ಹೋಗ್ಬಿಟ್ಟೈತ್ ನೋಡು. ಹಂಗಲ್ಲ, ಹಂಗಾದ್ರ ಒಂದ್ ಕೆಲ್ಸ ಮಾಡ, ನಿಮ್ಮ ಅಪ್ಪ ಅಂತೂ ಊರಾಗಿರಂಗಿಲ್ಲ. ಅದಕ್ಕ 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 ನಿಮ್ಮ ಅಪ್ಪ ಮನ್ಯಾಗಿಲ್ಲ ಅಂತ ಹೇಳಿ ಇಲ್ಲಿ ಆದ್ರೂ ಬರ್ತಾವು, ಯಾಕನಾದ್ರೂ ಬರ್ತಾವ. ಮತ್ತ ಮತ್ತ ಸಂಬಂಧಿಂದಂಗ ಮಾತಾಡೋಕತ್ತಿಲ್ಲ. ಮತ್ತ 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 ಯಾಕೆ ಮೈ ಮರ ಆಗ್ತ? ಏನಂದ್ ಬಿಡಿಸಿ ಹೇಳ್ಬಾರ್ದ ಮಾವ. ಅದನ್ನ ಹೆಂಗ ಇದ್ರು ನಿಮ್ಮ ಅಪ್ಪ ಮನ್ಯಾಗ ಇರಂಗಿಲ್ಲ ಹಂಗಂತೇಳಿ ಹಂಗಂತೇಳಿ ಇಲ್ಲಿ ಅವ ಬರ್ದಂಗ ನಿನ್ನ ಕಾವಲಾಕೊಂತ ನಿನ್ನ ಜ್ಯೋತಿ ಮಲಗಲಿ ಅನ್ನ. ಮತ್ತ ಹೌದು ಮಾನಗೇಡಿ, ಹಳೆ ಮಾನಗೇಡಿ ಆದೇವಿಲ್ಲ ಸೋಗ್ನಿಲ್ಲ. ನನ್ನ ಜೋಡಿ ಮುನ್ಕೊಂದ್ರ ಪಾಪ ಊರ್ ಜನ ಸುಮ್ನ ಬಿಡ್ತಾರ. ಊರ್ ಜನ ಯಾರ ಗೊಳವಿ ತಗೊಂಡ ಏನ್ ಮಾಡ್ದೈತಿ? ಊರ್ ಜನ ಹನ್ನೆರಡು ಮಾಡ್ತಾರಂತ ಮಾತಾಡ್ತಾರ ಅಂತ ಹೇಳಿ ಏನ್ ಮಾಡುದು? ಮಲಗಾಕಿ ನೀನ ಮಲಗಾವ ನಾನ ಊರ್ ಗೊಡವಿ ತಗೊಂಡ ನಾವೇನ್ ಮಾಡ್ದೈತಿ? ದೋಸ್ತ ನಮ್ಮ ಅಪ್ಪ ನಿನ್ನ ನೋಡಿಲ್ಲ, ನಮ್ಮ ಅಪ್ಪಗೆ ಸುದ್ದಿ ಏನಾರ ಗೊತ್ತಾಗ್ತ ತಿಳ್ಕೊ. ಇಬ್ಬರು ಗುದ್ದೆ ಸಾಯಿಸಿ ಬಿಡ್ತಾನ. ಏನ್ ಗುದ್ದೆ ಸಾಯಿಸ್ತಾನ? ಅಯ್ಯೋ ನನ್ನ ಗುಲಗಂಜಿ, ನೀ ಇಷ್ಟು ಇರ್ತಿ ಮಾಂತಿ ಅಂದ್ರ ನಿಮ್ಮ ಅಪ್ಪನ ಕೈ ಕಾಲು ಹಿಡ್ದ ಆದ್ರು ಒಪ್ಪಿಸಿ ಬಿಡ್ತಾನ. ಅಲ್ರಿ ಹೆಂಗಿದ್ರು ಕುಳ ಹಾಕಿ ಬಿಡ್ತೀನಿ, ಹೆಂಗ ಮಾಡಿ ಪ್ರೀತಿ ಹುಚ್ಚ ಹಿಡಿಸಿ ಇದ್ದಿದ್ದಿಸ್ಕೊಂಡು ಕೈ ಕೊಟ್ಟಿರತ್ತೋ ಮಾವ ಬಾಯಿಲಿ. ನೋಡ ನಾಳೆ ಪ್ರೀತಿ ಮಾಡ್ತೀನಂತೇಳಿ ನಾವು ಮೋಸ ಮಾಡ್ಬಾರ್ದಾನಿ. ಅಯ್ಯಯ್ಯೋ ನನ್ನ ಅಪರಂಜಿ, ಎಲ್ಲಾದ್ರೂ ನಿನಗ ಮೋಸ ಮಾಡೋದುಂಟಿ. ಇದ ಉರಪ್ಪನ್ಯಾಗ ಹೋಗಿಲ್ಲ ಮತ್ತೊಂದ ಹೊಡಿಲ ಮತ್ತೊಂದ
ಜಾತ್ರೆ ಅಂತೀನಿ ನನಗೂ ನೋಡ್ಬೇಕು ಅನ್ನೋ ಬಾಳ ಬಾಳ
ಮನಸ್ಸು ಐತಿ, ಆದ್ರ ಏನ್ ಮಾಡು? ಏನೇನೇನ್ ಮಾಡುದು? ನಡಿ ಹೋಗುನು. ನಮ್ಮ ಅಪ್ಪ ಕಳಿಸ್ಬೇಕಲ್ಲ. ನಿಮ್ಮ ಅಪ್ಪ ಚಿಂಗಾರಿಗ ನನ್ನ ಮಗ ಒಂದು ಕ್ವಾಟ್ರ್ ಹೊಡಿಸಿ ಜಿಟ್ಟಿ ಪುಡಿ ಮ್ಯಾ ಕೊಟ್ಟ, ಮತ್ತ ಬಾಯಾಗ ಒಂದ್ ಲಾಲಿಪಾಪ್ ಕೊಟ್ಟ ಕುಂಡ್ರಸ್ತಾನ ಅವನ. ನಿನ್ನ ಚಿಂತೆನ ದೂರ ಮಾಡ್ತಾನ. ಅದಾವಲ್ ನಮ್ ರಾಮ್ ಲಕ್ಷ್ಮಣ ಅಂದ್ರ. ರಾಮ್ ಲಕ್ಷ್ಮಣ ಅಂದ್ರ? ರಾಮ್ ಲಕ್ಷ್ಮಣ ಅಂದ್ರ ನನ್ನ ಯಾಡ ಎತ್ಕೊಳ್ತಂಗ ಬಂಡಿ ಹೂಡ್ಯ ಕುಲಾರಿ ಕಟ್ಟ ಆ ಬಂಡ್ಯ ನಾ ಇಬ್ರು ಕೂಡ ಕುತ್ಕೊಂದ ಕೆಂಗೇರಿಂದ ಕಣ್ಣು ಮುಚ್ಚಿ ಕಣ್ ತೆಗಿದ್ರಾಗ ಮುರುಗೋಡ್ ಮಾಂತಜಾನ್ ಗುಡಿ ಮುಂದೆ ಇರ್ತೀಯ. ಹಾಗಾದ್ರೆ ಹತ್ತಲ್ಲ ನಿನ್ನ ಕಿಲಾರಿ ಬಂಡಿಯನ್ನು. ಹತ್ತ ನನ್ನ ಪಂಚರಂಗಿಯ. ಹುಡುಗಿ ನಿನ್ನ ಕ್ಯಾರ್ಯ ಚಂದಾಗ ನನ್ನ ಗಾಡಿ ಬಿಡಿದಿನ ಒಳಗ ಹುಡುಗಿ ನಿನ್ನ ಕ್ಯಾರ್ಯ ಚಂದಾಗ ನನ್ನ ಗಾಡಿ ಬಿಡಿದಿನ ಒಳಗ.
ಇಟ್ಟಾಲ್ ಮೂಗಟ್ಟೆ.